ಹಾಯ್ ಮಣ. ಹಾಯ್. ನಿಮಗೆ ನನ್ನ ಮಗನ ಥರ ಚಿಕ್ಕ ಮಕ್ಕಳಿದ್ದಾರಾ? ಅವರು ಊಟ ಮಾಡಲ್ವಾ? ಆದರೆ ಆ್ಯಪಲ್ ತಿಂತಾರಾ? ಅವ್ರು ಊಟ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳ್ಕೊಂಡು ನಾನು ಹೇಳ್ಕೊಡ್ತೀನಿ ನೋಡಿ. ಅನ್ನ ಹೇಗೋ ಅವ್ರ ಹೊಟ್ಟೆ ಒಳಗೆ ಹೋದರೆ ಸಾಕಲ್ವಾ ನಿಮಗೆ? ನೋಡಿ, ಆ್ಯಪಲನ್ನೇ ಅನ್ನ ಮಾಡಿ ಹೇಗೆ ಕೊಡ್ತೇನಂತ ನಾನು. ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ, ಮತ್ತು ನಿಮ್ಮ ಮಗಂಗೆ ಊಟ ಮಾಡಿಸಿ. ನಾನು ನೋಡಿ ಯಾವ ಥರ ಊಟ ಮಾಡಿಸೇನಂತ. ಫಸ್ಟ್ ಆ್ಯಪಲ್ ತೊಗೊಳ್ಳಿ, ಇದನ್ನ ಚೆಂದ ಮಾಡಿ ವಾಶ್ ಮಾಡಬೇಕು. ನೀವು ಇದನ್ನ ಆ್ಯಪಲ್ ತೊಗೊಂಡ ನಂತರ ಇದನ್ನ ಈ ಥರ ಫುಲ್ ತೆಗೀರಿ. ಇದು ಸಿಪ್ಪೆ ಸಮೇತ ಹಾಕ್ಬೋದು, ಏನಾಗಲ್ಲ. ಸಿಪ್ಪೆ ತಿಂದರೆ ಏನಾಗಲ್ಲ ಮಕ್ಕಳಿಗೆ. ಮಾಡ್ಕೊಳ್ಳಿ ಸ್ಲೈಸ್ನ. ಇಷ್ಟೇ ತೆಗೆದ್ರೆ ಸಾಕು, ಇದು ಬೀಜ ಎಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಇಷ್ಟೇ ತೆಗೆದ್ರೆ ಸಾಕು. ಇವಾಗ ನಾನು ತೋರಿಸ್ತೇನೆ ನೋಡಿ, ಯಾವ ಥರ ಮಗುಗೆ ಇದಕ್ಕೆ ಅನ್ನ ಮಿಕ್ಸ್ ಮಾಡಿ ಮಗುಗೆ ಊಟ ಮಾಡಿಸ್ತೇನಂತ. ಮಕ್ಕಳಿಗೆ ಸ್ವಲ್ಪನೂ ಗೊತ್ತಾಗಲ್ಲ ಇದ್ರ ಜೊತೆ ಅನ್ನ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡು ಅವ್ರು ಹೇಗೆ ಊಟ ಮಾಡ್ತಾರೆ ನೋಡಿ. ನೋಡಿ, ಫಸ್ಟು ಆ್ಯಪಲನ್ನು ಹಾಕ್ಕೊಳ್ಳಿ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ, ಪಾತ್ರೆಗೆ ಹಾಕ್ಕೊಂಡ ನಂತರ ನಿಮಗೊಂದು ಅಂದಾಜಿರುತ್ತೆ ನಿಮ್ಮ ಮಕ್ಕಳು ಎಷ್ಟು ಊಟ ಮಾಡ್ತಾರಂತ ಅಂದಾಜಿರುತ್ತೆ. ಇಷ್ಟು ಅನ್ನ ಊಟ ಮಾಡ್ತಾರಂತ ಎಣಿಸ್ಕೊಳ್ವ. ಈ ಅನ್ನ ನಾನು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಇಷ್ಟು. ಆಮೇಲೆ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಉಪ್ಪು ಹಾಕಬೇಡಿ, ಆಮೇಲೆ ತಿನ್ನಲ್ಲ ಮಕ್ಕಳು. ಇಷ್ಟು ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟನ್ನು ಇದರಲ್ಲಿ ಏನಿದೆ, ಆ್ಯಪಲು, ಹಾಲು, ಅನ್ನ, ಉಪ್ಪು, ಇಷ್ಟನ್ನು ಈ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ನೋಡಿ. ಇದನ್ನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ನಾನು. ಅನ್ನ ಬಿಸಿ ಇರಲಿ, ತಣ್ಣಗಿರೋ ಅನ್ನ ಹಾಕಬೇಡಿ, ಅನ್ನ ಬಿಸಿನೇ ಇರಬೇಕು. ನೋಡಿ ಈ ಥರ ಪೇಸ್ಟ್ ಮಾಡಿಕೊಳ್ಳಿ. ಅನ್ನ, ಆ್ಯಪಲ್ಲು, ಉಪ್ಪು, ಹಾಲು. ಇದು ನನ್ನ ಮಗು ಹತ್ರ ನೀವು ಅನ್ನ ಹಾಕಿದ್ದೇನಂತ ಹೇಳಬೇಡಿ, ಆ್ಯಪಲ್ ಜ್ಯೂಸ್ ಅಂತ ಹೇಳಿ ಮಕ್ಕಳಿಗೆ. ಆ್ಯಪಲ್ ಮಿಲ್ಕ್ ಶೇಕ್ ಅಂತ ಹೇಳಿಕೊಂಡು ಇದನ್ನ ತಿನ್ನಿಸಿ. ಇದ್ರ ಜೊತೆ ಅನ್ನ ಕೂಡ ನಿಮ್ಮ ಮಕ್ಕಳಿಗೆ ಸೇರುತ್ತೆ ಹೊಟ್ಟೆಗೆ, ಆಗ ಮಕ್ಕಳು ಚೆನ್ನಾಗಾಗ್ತಾರೆ. ನಾನು ಸಾಯಂಕಾಲ ಹೊರಡ್ತಾ ಇದ್ದೇನೆ. ನಮ್ಮದು ಗೋಡೌನ್ಗೆ ತರಕಾರಿ ತರೋಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಇಲ್ಲಿ ಕೆಲವೊಂದು ಮಂಗ್ಳೂರು ಕಡೆ ಸಿಗೋ ಐಟಮ್ಸೇ ಬೇಕಾಗುತ್ತೆ ನಮ್ಮದು ಇದು ಗೋಡೌನ್ಗೆ ತರಕಾರಿಗಳು. ಜಾಸ್ತಿ ಮಂಗ್ಳೂರು ಕಡೆಯವ್ರದ್ದೇ ನಮಗೆ ಅಡುಗೆಗಳು ಬರುತ್ತೆ, ಅದಕ್ಕೆ ಅಲ್ಲಿದೇ ಐಟಮ್ಸ್ ತಗೋಬರ್ಬೇಕಂತ ಹೋಗ್ತಿದ್ದೇನೆ ನೋಡಿ. ಇವಾಗ ನೋಡಿ ನಂದು ಮೇಕಪ್ ಇಷ್ಟೇ, ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಫೌಂಡ್ಸ್ ಪೌಡ್ರ್ ಇದ್ದರೆ ಆಯಿತು ಅಷ್ಟೇ, ಮತ್ತು ಬೇರೆ ಏನೂ ಇದು ಮಾಡ್ಕೊಳ್ಳಲ್ಲ ನಾನು ಮೇಕಪ್ಪು. ನಂದು ಮೇಕಪ್ ಇಷ್ಟೇ. ನಾನು ಸ್ಟಿಕ್ಕರ್ ಇಟ್ಕೊಂಡು ಆಮೇಲೆ ಸಿಂಧೂರ ಇಟ್ಕೊಳ್ತೇನೆ, ಕುಂಕುಮ ಇಟ್ಕೊಳ್ತೇನೆ. ನನಗೆ ಕುಂಕುಮ ಇಟ್ಕೊಂಡೆ ಹೊರಗಡೆ ಹೋಗೋಕ್ಕೆ ಸರಿಯಾಗಲ್ಲ, ಅದಕ್ಕೆ ನಾನು ಯಾವತ್ತೂ ಕುಂಕುಮ ಇಟ್ಕೊಂಡೇ ಇಟ್ಕೊಳ್ತೇನೆ. ಒಬ್ಬೊಬ್ಬರು ಇಟ್ಕೊಳ್ಳಲ್ಲ, ನಾನು ಹಂಗೆ ಇಟ್ಕೊಳ್ತಿದ್ದೆ ಸರಿಯಾಗಲ್ಲ. ನಾವಿವಾಗ ತರಕಾರಿ ತರಲಿಕ್ಕೆ ಹೋಗ್ತಾ ಇದ್ದೇವೆ, ಎನ್ ಆರ್ ಕಾಲೋನಿಗೆ ಹೋಗ್ತಿದ್ದೇವೆ. ನಿಮ್ಮ ಹತ್ರ ನಾನು ತುಂಬ ಸಲ ಶೇರ್ ಮಾಡಿದ್ದೇನೆ ಎನ್ ಆರ್ ಕಾಲೋನಿದು ವೀಡಿಯೋ. ನಮ್ಮದು ಗೋಡೌನ್ಗೆ ಸ್ವಲ್ಪ ತರಕಾರಿ ಎಲ್ಲ ತರೋಕ್ಕಿತ್ತು, ಅದಕ್ಕೆ ಇವಾಗ ಹೋಗ್ತಿದ್ದೇನೆ. ಇದು ವೀಡಿಯೋ ತೋರಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಾನು ನಿಮಗೆ ಎಷ್ಟು ಸಲ ತೋರಿಸಿದಾನಂತ ಇಲ್ಲ ತರಕಾರಿ ತರೋದು ವೀಡಿಯೋ, ಅದಕ್ಕೆ ಈ ಸಲ ತೋರಿಸಲ್ಲ. ನಾನು ಸುಮ್ಮನೆ ಹೋಗ್ಬಿಟ್ಟು ಬರ್ತೇನೆ. ನಾನು ವೀಡಿಯೋ ಮಾಡಲ್ಲ ಅಂತ ಎಣಿಸ್ಕೊಂಡೆ, ಆಮೇಲೆ ಮಾಡ್ತಾಯಿದ್ದೆ. ನನ್ನ ಮಗ ತೊಂಡೆಕಾಯಿ ತೋರಿಸ್ತಾ ಇದ್ದೆ ನನಗೆ, ನೋಡಿ ಇಲ್ಲಿ ಯಾವ್ಯಾವ ಥರದ ಐಟಮ್ಸ್ ಸಿಗುತ್ತೆ ನೋಡಿ ಮಂಗ್ಳೂರು ಕಡೆದು. ಅದಕ್ಕೆ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೆ ನಿಮಗೆ, ನೀವು ಕೂಡ ನೋಡಿ ಅಂತ ಹೇಳಿಕೊಂಡು. ನನ್ನ ಮಗ ನೋಡಿ ಇಲ್ಲಿ ತೊಂಡೆಕಾಯಿ ತೋರಿಸಿ ತೋರಿಸಿ ತೊಗೊಳ್ಳೋಣ ಅಂತ.
ಇದು ನೋಡಿ ನಮ್ಮ ಊರ ಕಡೆ ನಾವು ಕೊಚ್ಚಲಕ್ಕಿ ಅನ್ನ ಮಾಡ್ತೇವಲ್ಲ ಅದನ್ನ ಅನ್ನ ಭಾಗಕ್ಕೆ ನಾವು ಇದನ್ನ ಯೂಸ್ ಮಾಡ್ತೇವೆ. ಇದು ನೀವೆಲ್ಲ ನೋಡಿ ಅಂತ ಹೇಳಿಕೊಂಡು ನಾನು ಇದನ್ನೆಲ್ಲ ವಿಡಿಯೋ ಮಾಡಿದ್ದು. ನಮ್ಮ ಯಜಮಾನರು ಬರುವಾಗ ಗೋಡೋನಿಂದ ಪನ್ನೀರ್ ಬಟರ್ ಮಸಾಲ ತಗೊಬಂದಿದ್ರು, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ ಪನ್ನೀರ್ ಬಟರ್ ಮಸಾಲ ಇದನ್ನ ತಿನ್ನೋಕ್ಕೋಸ್ಕರ ನಾವು ಆಮೇಲೆ ಅಂಗಡಿಯಿಂದ ಒಂದು ಪ್ಯಾಕೆಟ್ ಪರೋಟ ತಗೊಬಂದ್ವಿ ಎನ್ ಆರ್ ಕಾಲೋನಿಯಿಂದನೇ. ಇವತ್ತು ನಾವು ಎನ್ ಆರ್ ಕಾಲೋನಿಗೆ ಹೋಗಿದ್ವಲ್ಲ ಆವಾಗ ಇದನ್ನ ತಗೊಬಂದ್ವಿ. ನಂದಿನಿ ಹೋಮ್ ಮೇಡ್ ಅವ್ರದ್ದಿದು ಪರೋಟ ನೋಡಿ ಚೆನ್ನಾಗಿದೆ. ಇದು ಹೇಗೋ ನಾವು ಪನ್ನೀರ್ ಬಟರ್ ಮಸಾಲ ಮಾಡಿದ್ವಲ್ಲ ಪರೋಟ ಹಾಕಿ ತಿನ್ನಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಕೊಂಡು ಪರೋಟ ತಗೊಬಂದ್ವಿ ರೆಡಿ ಟು ಕುಕ್. ನಮ್ಮ ಪರಿ ಮನೆಗೆ ಬಂದಿದ್ದೆ, ಅಮ್ಮ ಬೇಗ ಪರೋಟ ಬಿಸಿ ಮಾಡು ಪರೋಟ ಬಿಸಿ ಮಾಡು ನಂಗೆ ತಿನ್ನಬೇಕು ತಿನ್ನಬೇಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಾನು ಪರೋಟ ಬಿಸಿ ಮಾಡ್ತಾಯಿದ್ದೆ. ಅದು ಯಾಕೋ ಫೋಲ್ಡ್ ಆಗ್ತಿತ್ತು, ಅದು ಎಷ್ಟು ಸರಿ ಮಾಡಿದರೂ ಸರಿ ಆಗ್ತಾ ಇರಲಿಲ್ಲ. ಫೋಲ್ಡ್ ಆಗಿದೆ, ಎಷ್ಟೇ ಸರಿ ಮಾಡಿದರೂ ಪುನಃ ಫೋಲ್ಡ್ ಆಗ್ತಿದೆ. ನಾ ಸ್ವಲ್ಪ ಬಿಸಿ ಮಾಡ್ಕೊಳ್ತೇವೆ. ಪನ್ನೀರ್ ಬಟರ್ ಮಸಾಲ ಜೊತೆಗೆ ಪರೋಟ ಚಪಾತಿ ರುಮಾಲಿ ರೋಟಿ ಮತ್ತು ಇದೆಲ್ಲ ಚೆನ್ನಾಗಾಗುತ್ತೆ ತಿನ್ನಕ್ಕೆ. ಅದಕ್ಕೆ ನಾನು ನಮ್ಮ ಯಜಮಾನ್ ಹತ್ರ ಹೇಳಿದೆ ಒಂದು ಪ್ಯಾಕೆಟ್ ತೊಗೊಂಡ್ಬರೋಣ ಹೇಗೋ ಪನ್ನೀರ್ ಬಟರ್ ಮಸಾಲ ತಂದಿದ್ರಲ್ಲ ಅಂದರೆ ಅವರು ಪರೋಟ ತರ್ತಾಯಿದ್ರು, ಪರೋಟ ಅಲ್ಲಿ ಖಾಲಿ ಆಗಿದೆ ಅಂತೆ, ಫುಲ್ ಐಟಮ್ಸ್ ಎಲ್ಲ ಖಾಲಿ ಆಯಿತು, ಲಾಸ್ಟ್ ಇದು ಸ್ವಲ್ಪ ಮಾತ್ರ ಉಳಿದಿತ್ತು. ನಮ್ಮ ಅಕ್ಷರಂಗೆ ಅಂದರೆ ನಮ್ಮ ಪರಿಗೆ ಇಷ್ಟ ಅಂತ ಹೇಳಿಕೊಂಡು ಇದನ್ನ ತೊಗೊಬಂದರು ಅವರು. ಅವಳಿಗೂ ಪನ್ನೀರಿಂದ ಮಾಡಿದ ಎಲ್ಲ ಐಟಮ್ಸ್ ನಾನು ತುಂಬ ಇಷ್ಟಪಡ್ತಾಳೆ ಅವಳು. ಇದು ಕೇರಳ ಪರೋಟ ಅಂತಾರಲ್ಲ ಅದು, ಅದನ್ನ ಈ ಥರ ಪ್ರೆಸ್ ಮಾಡಿದರೆ ಲೇಯರ್ ಲೇಯರ್ ಆಗಿ ಬರುತ್ತೆ, ಆವಾಗ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆ ಥರ ಪ್ರೆಸ್ ಮಾಡ್ತಾ ಇದ್ದೆ, ನಂಗೆ ಅದು ಸರಿ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಯಜಮಾನರು ಮಾಡಿದರು ಈ ಥರ, ಅವ್ರು ಮಾಡಿಕೊಟ್ರು ಈ ಥರ ಮಾಡಿಕೊಟ್ಟಿದ್ರು ನೋಡಿ. ಇವಾಗ ನಾನು ನನ್ನ ಮಗಳಿಗೆ ಫಸ್ಟು ಎಲ್ಲರಿಗಿಂತ ಮುಂಚೆ ನನ್ನ ಮಗಳಿಗೆ ಬಡಿಸ್ಕೊಡ್ತಿದ್ದೇನೆ. ಅವಳು ಯಪ್ಪ ಅದು ಯಾವಾಗ ತಿಂತಾಳೋ ಯಾವಾಗ ತಿಂತಾಳೋ ಅಂತ ಹೇಳ್ಕೊಂಡು ಕಾಯ್ತಾ ಇದ್ಲು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಕಮೆಂಟ್ ಮಾಡಿ.